ಗುಡ್ ನ್ಯೂಸ್. ಕರ್ನಾಟಕ ರಾಜ್ಯದ ಎಲ್ಲಾ ರೈತರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. ರೈತರ ಖಾತೆಗಳಿಗೆ 25,000 ಹಣ ಬಿಡುಗಡೆ. ಈ ಕೂಡಲೇ ನಿಮ್ಮ ಖಾತೆಯ ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ರೈತರ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಇದೇ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ರೈತರ ಖಾತೆಗಳಿಗೆ ಹಣ ಬಿಡುಗಡೆ ಮಾಡಿ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ ಕೇಂದ್ರ ಸರ್ಕಾರವು ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ರೈತರನ್ನು ಮತ್ತಷ್ಟು ತನ್ನತ್ತ ಸೆಳೆಯಲು ಮೇಲಿಂದ ಮೇಲೆ ಹೊಸ ಹೊಸ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ಈಗ ಕೇಂದ್ರ ಸರ್ಕಾರವು ರೈತರ ಖಾತೆಗಳಿಗೆ ಹಣ ಬಿಡುಗಡೆ ಮಾಡಿದೆ. ಆದರೆ ಎಂತಹ ರೈತರ ಖಾತೆಗಳಿಗೆ ಈ ಹಣ ಜಮಾ ಆಗಿದೆ, ಯಾವೆಲ್ಲ ರೈತರು ಈ ಹಣ ಪಡೆದುಕೊಂಡ ಲಿಸ್ಟ್ನಲ್ಲಿ ಇದ್ದಾರೆ, ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ಹಾಗೂ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. ರೈತರು ವರ್ಷದಿಂದ ವರ್ಷಕ್ಕೆ ಬದಲಾಗುತ್ತಿರುವ ಹವಾಮಾನದಿಂದಾಗಿ ತಮ್ಮ ಇಳುವರಿಯಲ್ಲಿ ನಷ್ಟವನ್ನ ಎದುರಿಸಬೇಕಾಗುತ್ತದೆ. ಈ ನಷ್ಟವೇ ಅವರ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುವುದಲ್ಲದೆ ಜೀವನ ಸ್ಥಿತಿಯು ಅಸ್ತವ್ಯಸ್ತವಾಗುತ್ತದೆ. ಸರ್ಕಾರವು ಕೃಷಿ ವಿಮಾ ಯೋಜನೆಗಳನ್ನು ರೈತರ ಈ ನಷ್ಟವನ್ನ ಭರಿಸಲು ಆರಂಭಿಸಿದ್ದು, ರೈತರು ಉತ್ಪನ್ನದ ಪೂರ್ಣ ಅಥವಾ ಭಾಗಶಃ ಮೌಲ್ಯವನ್ನ ಅಡಿಯಲ್ಲಿ ಮೊತ್ತವನ್ನ ಪಡೆಯಬಹುದಾಗಿದೆ. ರೈತರ ಬ್ಯಾಂಕ್ ಖಾತೆಗೆ 25,000 ರೂಪಾಯಿ. ರೈತರು ಈ ವಿಮೆಯನ್ನ ಪಡೆಯಲು ಯಾವುದೇ ಪ್ರಕ್ರಿಯೆಗೆ ಒಳಪಡಬೇಕಾಗಿಲ್ಲ. ಈ ಕೆಲಸವನ್ನು ಸರ್ಕಾರ ಸುಲಭಗೊಳಿಸಿದ್ದು, 25,000 ರೂಪಾಯಿಗಳಂತೆ ಪ್ರತಿ ಹೆಕ್ಟೇರ್ಗೆ ಸರ್ಕಾರವು ಬೆಳೆ ತೆಗೆದುಕೊಳ್ಳಲು ಒಪ್ಪಿಗೆ ನೀಡಿದೆ. ಪ್ರತಿ ಹೆಜ್ಜೆ 25,000 ರೂಪಾಯಿ ಮೌಲ್ಯದ ಬೆಳೆಗಳನ್ನು ಈ ಹಣದಲ್ಲಿ ತೆಗೆದುಕೊಳ್ಳಲು ಇಡೀ ಸರ್ಕಾರ ಒಪ್ಪಿಗೆ ನೀಡಿತು. ರೈತರ ಬ್ಯಾಂಕ್ ಖಾತೆಗೆ ಪ್ರತಿ ಹೆಕ್ಟೇರ್ಗೆ 25,000 ರೂಪಾಯಿಗಳನ್ನು ಜಮಾ ಮಾಡುತ್ತದೆ ಸರ್ಕಾರದಿಂದ ಬೆಳೆ ವಿಮೆಯ ಹೊಸ ಪಟ್ಟಿ. ಸರ್ಕಾರದ ನಿರ್ಧಾರವನ್ನು ಹೊಸ ಪಟ್ಟಿ ಬೆಳೆ ವಿಮೆ EGR ಅಂದರೆ 10 ಏಪ್ರಿಲ್ 2023 ನೀಡಲಾಗುತ್ತದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ March 2023 ಅಕಾಲಿಕ ಮಳೆಯಿಂದಾಗಿ ಉಂಟಾದ ಬೆಳೆ ಹಾಗೂ ಇತರ ಹಾನಿಗಳಿಗೆ ಸಂಬಂಧಿಸಿದಂತೆ ಸಂತ್ರಸ್ತ ಜನರಿಗೆ ಸರ್ಕಾರವು ನೆರವು ನೀಡುತ್ತದೆ. ಹೀಗೆ ರಾಜ್ಯ ಸರ್ಕಾರವು ಅಕಾಲಿಕ ಮಳೆಯಿಂದ ಉಂಟಾದ ನಷ್ಟದಿಂದ ರೈತರ ಬೆಳೆಗಳನ್ನು ಖರೀದಿ ಮಾಡಲು ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಯಿಂದ ಪ್ರತಿ ಹೆಕ್ಟೇರ್ಗೆ ಸುಮಾರು 25,000 ರೂಪಾಯಿಗಳನ್ನು ರೈತರಿಗೆ ನೀಡಲು ನಿರ್ಧರಿಸಿದ್ದು. ಈ ಬಗ್ಗೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು.